ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಪಟ್ಟು ಹಿಡಿದಿರೋ ಸಮುದಾಯದ ನಾಯಕರು ಹಾಗೂ ಸ್ವಾಮೀಜಿಗಳು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಫೆಬ್ರವರಿ 21 ರ ಪಂಚಮಸಾಲಿ ಸಮಾವೇಶಕ್ಕೆ ಸಿದ್ಧತೆ ನಡೆಯತಾ ಇದ್ದು ಸಮುದಾಯದ ಮುಖಂಡರು ಸ್ವಾಮೀಜಿಗಳಿಗಷ್ಟೇ ಆಹ್ವಾನ ನೀಡಲಾಗುತ್ತೆ ಸಿಎಂ ಯಡಿಯೂರಪ್ಪ ಬೇಕಿದ್ರೆ ಮೀಸಲಾತಿ ಆದೇಶ ಪತ್ರ ತಗೊಂಡು ಬರಲಿ ಆದೇಶ ಪತ್ರ ತಂದ್ರಷ್ಟೇ ಸಮಾವೇಶಕ್ಕೆ ಬರಲಿ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ सन्मान मुख्यमंत्री बरदा और नमदेन आदेश प्रमाण पत्र नमु 2A मीसलाति अब तक बर बंद बंद नमेंगे वो विजय मालयन हाक इन सतोष आगते बे कार्य अद्र बे कार्यमुख इन्नु इदे विषयवागि मातनाडिद बीजेपि शासक बसनगौड पाटील यत्नाळ पंचमसाली समुदायद समावेशद स्थळ दिनांक निगदियागिदे राज्यद मूले मूलेयिंद लक्षांतर जनरु समावेशक्के सेरलिद्दारे ई होराटवन्न विफलगोळिसबेकु अन्नो प्रयत्नवु नडेयता इदे वीरशैव लिंगायत समुदायवन्न हैजाक् माडि पंचमसाली समुदायद विरुद्ध एत्तिकट्टुव प्रयत्न नडेयता इदे ಇದಕ್ಕೆ ನಾವು ಅವಕಾಶ ನೀಡಲ್ಲ ನಮಗೆ ಎಲ್ಲಾ ಶ್ರೀಗಳು ಬೆಂಬಲ ನೀಡಿದ್ದಾರೆ ಕೇವಲ ಮಗನ ಭವಿಷ್ಯಕ್ಕಾಗಿ ರಾಜಕೀಯಕ್ಕಾಗಿ ಇದನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಪರೋಕ್ಷವಾಗಿ ಸಿಎಂ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ ಇನ್ನು ಮೇಸಲಾತಿಗಾಗಿ ಸ್ವಾಮೀಜಿಗಳು ನಡೆಸುತ್ತಾ ಇರೋ ಹೋರಾಟದ ಬಗ್ಗೆ ದಾವಣಗೆರೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಮೇಸಲಾತಿಗಾಗಿ ಸ್ವಾಮೀಜಿಗಳು ಮಾಡ್ತಾ ಇರೋ ಹೋರಾಟ ನ್ಯಾಯಬದ್ಧವಾಗಿದೆ ವೀರಶೈವ ಲಿಂಗಾಯತ ವಾಲ್ಮೀಕಿ ಸಮಾಜ ಸೇರಿದಂತೆ ಹಲವು ಸಮಾಜದವರು ಮೀಸಲಾತಿ ಕೇಳ್ತಾ ಇದ್ದಾರೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನ್ಯಾಯಬದ್ಧವಾದ ಮೀಸಲಾತಿ ನೀಡ್ತೀವಿ ಅಂತ ವಾಲ್ಮೀಕಿ ಮತ್ತು ವೀರಶೈವ ಲಿಂಗಾಯತರ ಮೀಸಲಾತಿ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಪಕ್ಕದಲ್ಲೇ ಇದ್ದ ರೇಣುಕಾಚಾರ್ಯ ಕುರುಬ ಸಮಾಜದ ಹೆಸರನ್ನ ಕಿವಿಯಲ್ಲಿ ಹೇಳಿದರೂ ಏನನ್ನೂ ಮಾತನಾಡಲಿಲ್ಲ ಈ ಪಾದಯಾತ್ರೆಯೇ ನಾನು ಈ ಮೀಸಲಾತಿ ಬಗ್ಗೆ ಅವರ ಹೋರಾಟ ನ್ಯಾಯಬದ್ಧವಾಗಿದೆ ಮೀಸಲಾತಿಯನ್ನ ನಾನು ಹೋರಾಟ ಮಾಡುತ್ತಿರುವಂತ ಎಲ್ಲ ಸ್ವಾಮೀಜಿಯವರಿಗೆ ಭರವಸೆನ ಕೊಡುತ್ತೇನೆ ಎಲ್ಲ ಸಮಾಜದ ಈ ಒಂದು ಹೋರಾಟಗಳೇನಿದೆ ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತಗೊಂಡು ಅವರ ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಣ್ಣ ಈ ಮೀಸಲಾತಿ ಬಗ್ಗೆ ಇನ್ನು ಇದೇ ಮೀಸಲಾತಿ ವಿಷಯದ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಮುಸ್ಲಿಮರಿಗೆ ಒಕ್ಕಲಿಗರಿಗೆ ಮೀಸಲಾತಿ ಕೊಟ್ಟಿದ್ದು ದೇವೇಗೌಡರು ಎಂದಿದ್ದಾರೆ ವೀರಶೈವರಿಗೆ ಶೇಕಡಾ 5 ರಷ್ಟು ಮೀಸಲಾತಿ ಇದೆ ಶೇಕಡಾ 50 ರಷ್ಟು ಮೀಸಲಾತಿ ಮೀರಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ರಾಜ್ಯದಲ್ಲಿ ಈಗಾಗಲೇ ಶೇಕಡಾ 50 ರಷ್ಟು ಮೀಸಲಾತಿ ಮೀರಿದೆ ಸಮಾಜ ಸಮಾಜಗಳ ನಡುವೆ ಸಂಘರ್ಷ ತಂದಿಡ್ತಿದ್ದಾರೆ ಬಡವರಿಗಾಗಿ ಅಂಬೇಡ್ಕರ್ ಮೀಸಲಾತಿ ಕೊಟ್ಟರು ಉಳ್ಳವರಿಗೆ ಮೀಸಲಾತಿ ಕೊಟ್ಟರೆ ಬಡವರಿಗೆ ಯಾರು ಕೊಡ್ತಾರೆ ಅಂತ ಕಿಡಿಕಾರಿದ್ದಾರೆ मुसलमान बंधु अर्थ मेवतु दिन आंदी नम नाजन मतडा हेल्ता कल बारी नम पक्षव बी टीम अंत भाषण मेश मुसलमान बंधु नाकु पर्सेंट मीसला वो व्यवस्था को नड़ीता मीसला टू एस नड़ीता पदयात्र इन पदयात्र नड़ीता हो ಬಹುಶಃ ಉಪ್ಪಾರ ಸಮಾಜ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಯಾದವರು ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಸವಿತಾ ಸಮಾಜದವರು ಪಾದಯಾತ್ರೆ ಪ್ರಾರಂಭ ಆಗಬಹುದು ನೋಡ್ತಾ ಇದ್ದೇನೆ ರಾಜಕಾರಣಕ್ಕೋಸ್ಕರ ಮೀಸಲಾತಿ ಹೋರಾಟ ಬೇಡ ಪ್ರಚೋದನಾತ್ಮಕ ಹೋರಾಟ ಈ ದೇಶದಲ್ಲಿ ನಡೆಯಬಾರದು ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದ್ದಾರೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವರಿಗೆ ಮೀಸಲಾತಿ ಬರುವ ವ್ಯವಸ್ಥೆ ಬರಬೇಕು ಕೇವಲ ಒಂದು ಜಾತಿಗಾಗಿ ಮೀಸಲಾತಿ ಮಾಡೋದು ದೇಶದ ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಮೀಸಲಾತಿ ಕೊಡಿ ಅಂತ ಕೇಳುವಂತ ಆ ಪ್ರಚೋದನಾತ್ಮಕವಾದಂತ ಹೋರಾಟಗಳು ಅದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೆಯಬಾರದು ಯಾವುದೋ ಒಂದು ಜಾತಿ ಹೆಸರಿನಲ್ಲೇ ಎಲ್ಲವನ್ನ ಮಾಡ್ತಾ ಇರುವಂತದ್ದು ಬಹುಶಃ ದೇಶದ ರಾಜ್ಯದ ಹಿತಾಸಕ್ತಿಗೆ ಅಷ್ಟೇ ಮೀಸಲಾತಿಗಾಗಿ ನಡೀತಾ ಇರೋ ಹೋರಾಟದ ಬಗ್ಗೆ ಮೊದಲ ಬಾರಿಗೆ ಸುತ್ತೂರು ಶ್ರೀಗಳು ಪರೋಕ್ಷವಾಗಿ ಮಾತನಾಡಿದ್ದಾರೆ ಮೈಸೂರಿನ ವೀರಶೈವ ಮಹಾಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು ಎಲ್ಲಾ ಸಮುದಾಯದವರು ಹೋರಾಟ ಮಾಡುತ್ತಿದ್ದಾರೆ ಅದರಲ್ಲೂ ನಿನ್ನೆ ಮೊನ್ನೆಯಿಂದ ಕೋರಿಕೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ
ಯಾರು ಸೌಲಭ್ಯ ವಂಚಿತರಾಗಿದ್ದಾರೋ ಅವರಿಗೆ ಸೌಲಭ್ಯ ನೀಡಬೇಕು. 2A ಅಥವಾ BCA ಯಾವುದೇ ಸೌಲಭ್ಯ ಇರಲಿ ಅದು ಎಲ್ಲರಿಗೂ ಸಿಗಬೇಕು. ಸೌಲಭ್ಯ ಅನ್ನೋದು ತುಳಿತಕ್ಕೆ ಒಳಗಾದ ಎಲ್ಲಾ ಸಮುದಾಯಗಳಿಗೂ ಸಿಗಲಿ, ಅವರಿಗೆ ಸೌಲಭ್ಯ ನೀಡೋದು ಸರ್ಕಾರಗಳ ಕರ್ತವ್ಯ ಅಂತ ಹೇಳಿದ್ದಾರೆ. ಇನ್ನು ಇದೇ ಮೀಸಲಾತಿ ವಿಷಯವಾಗಿ ವಿಜಯಪುರದಲ್ಲಿ ಮಾತನಾಡಿದ ಡಿಸಿಎಂ ಗೋವಿಂದ ಕಾರಜೋಳ, ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ, ಯಾರು ಶೋಷಣೆಗೊಳಪಟ್ಟಿದ್ದಾರೋ, ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂಥವರನ್ನ ಮೇಲೆತ್ತಲು ಇರೋದು ಮೀಸಲಾತಿ. ಅದರ ವ್ಯಾಪ್ತಿಗೆ ಯಾರು ಬರ್ತಾರೋ ಅವರನ್ನ ಮೀಸಲಾತಿ ವ್ಯಾಪ್ತಿಗೆ ಸೇರಿಸಬಹುದು. ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ನಡೆಯಲಿದೆ ಅಂತ ಹೇಳಿದ್ದಾರೆ. ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಸಮಾಜದಲ್ಲಿ ಯಾರು ತುಡಿತಕ್ಕೊಳಗಾಗಿದ್ದಾರ, ಯಾರು ಶೋಷಣೆಗೊಳಗಾಗಿದ್ದಾರ, ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರ ಅವ್ರನ್ನ ಮೇಲೆ ಎತ್ತಕ್ಕಂಥದ್ದಕ್ಕೆ ಮುಖ್ಯವಾಹಿ ನಿಂತಕ್ಕಂಥದ್ದಕ್ಕೆ ಮೀಸಲಾತಿ ಇರ್ತಕ್ಕಂಥದ್ದು. ಅದರ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ತಗೋಬೇಕು. ದೇಶಕ್ಕೊಂದು ಸಂವಿಧಾನ ಇದೆ. ಮೀಸಲಾತಿ ಹೋರಾಟಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಟ್ವಿಟರ್ನಲ್ಲಿ ವಾಗ್ದಾಳಿ ನಡೆಸಿರೋ ಸಿದ್ದರಾಮಯ್ಯ, ಮೀಸಲಾತಿ ವಿರೋಧಿಸುತ್ತಿದ್ದ ಬಿಜೆಪಿಗೆ ಈಗ ಜ್ಞಾನೋದಯವಾಗಿದೆ, ಇದು ಪ್ರಾಮಾಣಿಕ ಜ್ಞಾನೋದಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಾತಿಯಿಂದಲೇ ನರ್ಕ, ಧರ್ಮದಿಂದಲೇ ಸ್ವರ್ಗ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಿತ್ತು ಆರ್ಎಸ್ಎಸ್, ಈಗ ಯಾಕೆ ಜಾತಿ ಸಮಾವೇಶಗಳಿಗೆ ಪ್ರಾಯೋಜಕತ್ವ ನೀಡ್ತಾ ಇದೆ, ವಿವಾದ ಸೃಷ್ಟಿಸಿ ಸಮುದಾಯಗಳನ್ನ ಕಾದಾಟಕ್ಕಿಳಿಸಿದೆ, ಕುಟಿಲ ಕಾರಕ ಸ್ಥಾನಕ್ಕೆ ಅಮಾಯಕರು ಬಲಿಯಾಗಬಾರದು ಅಂತ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಇನ್ನು ಸಿದ್ದು ಹೇಳಿಕೆಯಿಂದ ಕೆರಳಿರೋ ಸಚಿವ ಈಶ್ವರಪ್ಪ ಮಾತಲ್ಲೇ ಟಾಂಗ್ ಕೊಟ್ಟಿದ್ದಾರೆ. ಕುರುಬರ ಎಸ್ಟಿ ಹೋರಾಟ ಕಾಗಿನೆಲೆ ಶ್ರೀ ನೇತೃತ್ವದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಹೋರಾಟಕ್ಕೆ ಬರಬೇಕಾಗಿತ್ತು ಆದ್ರೆ ಬಂದಿಲ್ಲ, ಯಾವ ಕಾರಣಕ್ಕೆ ಬಂದಿಲ್ವೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಬರಲಿ ಬಾರದೇ ಇರಲಿ ಹೋರಾಟ ಮುಂದುವರಿಯಲಿದೆ. ಪಾದಯಾತ್ರೆ ಹಿಂದೆ ಆರ್ಎಸ್ಎಸ್ ಇದೆ ಅನ್ನೋ ಹೇಳಿಕೆ ನೋವು ತರಿಸಿದೆ ಅಂತ ಹೇಳಿದ್ದಾರೆ. ಅಹಿಂದ ಅನ್ನೋದನ್ನ ರಾಜಕಾರಣಕ್ಕೆ ಬಳಸ್ಕೊಂಡಂತ ಪ್ರಯತ್ನ ಮುಂಚೆಯಿಂದನೂ ಕಾಂಗ್ರೆಸ್ನ ನಡ್ಕೊಂಬಂದಿದೆ ಸಿದ್ದರಾಮಯ್ಯ ಸೇರಿ. ನಡೆದಂಥ ಈ ಎಸ್ಟಿ ಹೋರಾಟ, ಕುರುಬರು ಎಸ್ಟಿ ಹೋರಾಟ ನಡೆದಿದ್ದು ಯಾವುದೇ ರಾಜಕಾರಣ ಅಲ್ಲ. ಅದಕ್ಕೆ ಸಹಕಾರ ಕೊಡಬೇಕಿತ್ತು, ಸಿದ್ದರಾಮಯ್ಯನವ್ರು ಕೂಡ ಬರಬೇಕಿತ್ತು. ಯಾವುದೇ ಕಾರಣಕ್ಕೆ ಬರಲಿಲ್ಲ, ಯಾಕೆ ಬರಲಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಬರಲಿ ಬರದೇ ಇರಲಿ, ಯಶಸ್ವಿ ಆದ ನಂತರ ಆ ಪಾದಯಾತ್ರೆ ಬಗ್ಗೆ ಇದ್ರ ಹಿಂದೆ RSS ಇದೆ, ಗುರುಗಳ ಜಗದ್ಗುರುಗಳು ಮಾಡಿದಂಥ ಪಾದಯಾತ್ರೆ ಹಿಂದೆ ಅದಕ್ಕೆ RSS ದುಡ್ಡು ಕೊಟ್ಟಿರ ಅಂತ ಹೇಳಿದಾಗ ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ನೋವಾಯಿತು. ಮೈಸೂರಿನಲ್ಲಿಂದು ವೀರಶೈವ ಮಹಾಸಭಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ಮಾತನಾಡುವುದೇ ನಮ್ಮ ಕೆಲಸ ಆಗಬಾರದು, ನಮ್ಮ ಕೆಲಸ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಹಣತೆ ಮಣ್ಣಿನಿದ್ದಾದ್ರೇನು, ಹೊನ್ನಿನದ್ದಾದ್ರೇನು, ಎಷ್ಟು ಬೆಳಕು ಕೊಡುತ್ತೆ ಅನ್ನೋದು ಮುಖ್ಯ ಅಂತ ಹೇಳಿದರು. ಇನ್ನು ಜಗತ್ತಿಗೆ ಬೆಳಕು ಕೊಡುವ ಶಕ್ತಿ ವೀರಶೈವ ಸಮುದಾಯಕ್ಕೆ ಇದೆ ಅಂತ ಹೇಳಿದ್ದಾರೆ. ಆದರೆ ಹಣತೆ ಎಷ್ಟು ಬೆಳಕು ಕೊಡ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ಕೇವಲ ನಮ್ಮ ನಾಡಿನ ಅಷ್ಟೇ ಅಲ್ಲ, ಈ ದೇಶದ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥ ಶಕ್ತಿ ಆಗುವರು ಇದ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಿಸಿದ ಈ ವೇದಿಕೆ ಮೂಲಕ ನಮ್ಮ ಮಟ್ಟವೊಂದಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಜೆಡಿಎಸ್ನಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀವಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಮಸ್ಕಿಯಲ್ಲಿ ಪಕ್ಷದ ಶಕ್ತಿ ಕಡಿಮೆ ಇರಬಹುದು, ನಮಗೆ ಹಣದ ಕೊರತೆ ಇರಬಹುದು. ದೇವೇಗೌಡರ ಒಂದು ಸಲಹೆ ಕೊಟ್ಟಿದ್ದಾರೆ, ಸಾಲ ಮಾಡಿ ಪಕ್ಷ ಉಳಿಸಬೇಕು ಅಂತ ದೇವೇಗೌಡರು ಹೋರಾಡಿದ್ದಾರೆ. ಅವರ ಹಾದಿಯಲ್ಲೇ ನಾವು ಹೋಗ್ತೇವೆ, ಯಾವುದೇ ಪಕ್ಷದ ಅಡಿಯಲ್ಲೂ ನಾವು ಇರೋದಿಲ್ಲ. ಈ ಪಕ್ಷದ ಶಕ್ತಿ ಏನು ಅನ್ನೋದನ್ನ ಹಲವು ಬಾರಿ ಕಾರ್ಯಕರ್ತರು ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಪಕ್ಷವನ್ನ ಯಾವುದೇ ಪಕ್ಷಗಳ ಅಡಿಯಾಗಿ ಇವತ್ತು ಹೋಗ್ತಕ್ಕಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಈ ಮಾತನ್ನು ಅವ್ರಿಗೆ ಹೇಳಿ ಬಯಸ್ತಾ ಇದ್ದೇನೆ. ಈ ಪಕ್ಷ ಶಕ್ತಿ ಏನು ಅನ್ನೋದನ್ನ ಈ ಕಾರ್ಯಕರ್ತರು ಈಗಾಗಲೇ ಹಲವಾರು ಬಾರಿ ನಿರೂಪಿಸಿದ್ದಾರೆ. ಪಕ್ಷವನ್ನ ಯಾವುದೇ ಪಕ್ಷಗಳ ಅಡಿಯಾಗಿ ಇವತ್ತು ಹೋಗ್ತಕ್ಕಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಈ ಮಾತನ್ನು ಅವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಜಟಾಪಟಿ ಜೋರಾಗ್ತಾ ಇದೆ.
ಪಕ್ಷ ಸಮ್ಮತಿಸಿದ್ರೆ ಗೋಕಾಕ್ನಲ್ಲಿ ಸ್ಪರ್ಧಿಸುವುದಕ್ಕೆ ಸಿದ್ಧ ಎಂದಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ರಮೇಶ್ ಜಾರಕಿಹೊಳಿ ಸನ್ಮಾನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಮುಂದಿನ ದಿನದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲಿಸಲು ಪ್ರಯತ್ನವನ್ನ ಮಾಡ್ತೀವಿ. ಗ್ರಾಮೀಣ ಕ್ಷೇತ್ರದಲ್ಲಿರೋ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮವರು, ಮುಂದಿನ ಸಲ 60,000 ಲೀಡ್ನಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮೊದಲಿಂದಾಗಿ ಸಂಜೀವ್ ಪಟ್ಲಿ ಕ್ಷಮಾ ಕೇಳ್ತೇವೆ, ಅವ್ರು ಹೇಳಿದ ಮಾತು ಸತ್ಯ. ನಾವು ತಪ್ಪು ಮಾಡಿದ್ರೆ ಸುಧಾರಿಸಲು ಮುಂದಿನ ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡುವಂತ ಕರ್ತವ್ಯ ಮಾಡಿದ್ದೀನಿ. ಮೊದಲಿಂದಾಗಿ ಸಂಜೀವ್ ಪಟ್ಲಿ ಕ್ಷಮಾ ಕೇಳ್ತೇವೆ, ಅವ್ರು ಹೇಳಿದ ಮಾತು ಸತ್ಯ. ನಾವು ರಾಜ್ಯದಲ್ಲಿ ನಾಳೆಯಿಂದ ಎರಡನೇ ಸುತ್ತಿನ ಕೊರೋನಾ ಲಸಿಕೆ ಮಹಾಅಭಿಯಾನ ನಡೆಯಲಿದೆ. ಮೊದಲ ಡೋಸ್ ಪಡೆದವರಿಗೆ ನಾಳೆಯಿಂದ ಎರಡನೇ ಡೋಸ್ ನೀಡಲಾಗುತ್ತೆ. ರಾಜ್ಯದಲ್ಲಿ ಒಟ್ಟು 5,00,000 ಮಂದಿಗೆ ಎರಡನೇ ಡೋಸ್ ನೀಡಲಾಗ್ತಾ ಇದ್ದು, ನಾಳೆಯೊಂದೇ ದಿನ 13,408 ಮಂದಿಗೆ ಡೋಸ್ ಹಂಚಿಕೆಯಾಗಲಿದೆ. ಜನವರಿ 16ರಂದು ಮೊದಲ ಹಂತದ ಲಸಿಕೆ ನೀಡಲಾಗಿತ್ತು. ಇದೀಗ 28 ದಿನದ ಬಳಿಕ ನಾಳೆಯಿಂದ ಎರಡನೇ ಡೋಸ್ ಕೊಡಲಾಗುತ್ತೆ. ಕರ್ನಾಟಕದಲ್ಲಿ ಕೊರೋನಾ ಕಡಿಮೆ ಆಯಿತು ಅನ್ನೋ ಹೊತ್ತಲ್ಲೇ ಮತ್ತೆ ಆತಂಕ ಶುರುವಾಗಿದೆ. ಸೋಂಕು ಇಳಿಮುಖ ಆಗ್ತಾ ಇರೋ ಬೆನ್ನಲ್ಲೇ ಕೇರಳ ಸೋಂಕಿನ ಭೀತಿ ಎದುರಾಗಿದೆ. ಮೊನ್ನೆ ಮಂಗಳೂರು, ಈಗ ಬೆಂಗಳೂರಿನಲ್ಲಿ ಕೇರಳ ಸೋಂಕಿತರ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ನರ್ಸಿಂಗ್ ಮಾಡ್ತಾ ಇರೋ ಕೇರಳದ 40 ವಿದ್ಯಾರ್ಥಿಗಳಿಗೆ ಕೊರೋನಾ ವಕರಿಸಿದೆ. ಕಾಲೇಜ್ ಪುನರ್ ಆರಂಭ ಮಾಡಿದ ಬಳಿಕ ಕೊರೋನಾ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು, ಕಳೆದ ವಾರ ಮಂಗಳೂರು ಕಾಲೇಜಿನಲ್ಲೂ ಸುಮಾರು 200 ಮಂದಿ ಕೇರಳ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿತ್ತು. ಹೀಗಾಗಿ ಬೆಂಗಳೂರಿನ ನರ್ಸಿಂಗ್ ಕಾಲೇಜ್ಗಳಲ್ಲಿ ಪರೀಕ್ಷೆ ಕಡ್ಡಾಯ ಮಾಡಲಾಗಿದೆ. ಅಗ್ರಹಾರ ದಾಸರಹಳ್ಳಿಯಲ್ಲಿನ ಸ್ಲಂ ನಿವಾಸಿಗಳು ಕಳೆದ 4 ದಿನದಿಂದ ಪೆಂಡಾಲ್ ಅಡಿಯಲ್ಲೇ ದಿನ ಕಳೆದಿದ್ದಾರೆ. ಚಳಿ ಗಾಳಿ ಎನ್ನದೆ ರಾತ್ರಿಯಿಡೀ ಪೆಂಡಾಲ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅಲ್ಲಿವರೆಗೂ ನಾವು ಇಲ್ಲಿಯೇ ಇರ್ತೇವೆ. ಕಲ್ಯಾಣ ಮಂಟಪಕ್ಕೆ ಹೋದ್ರೆ ನಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ತಾರೆ, ಮತ್ತೆ ಇಲ್ಲಿಗೆ ಬರೋದಕ್ಕೆ ಬಿಡಲ್ಲ. ಹಾಗಾಗಿ ಕೋರ್ಟ್ ಆದೇಶ ಬರೋವರೆಗೂ ಇಲ್ಲಿಯೇ ಇರ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಪುಲ್ವಾಮಾ ದಾಳಿ ನಡೆದು ಇಂದಿಗೆ 2 ವರ್ಷ. ಈ ದಿನವನ್ನ ಭಾರತೀಯರು ಮರೆಯಲು ಸಾಧ್ಯವಿಲ್ಲ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಗಡಿಯೊಳಗೆ ನುಗ್ಗಿದ್ದ ಉಗ್ರರು ರಕ್ತ ದೋಕುಳಿಯಾಡಿದ್ರು. ಅಂದು ಹುತಾತ್ಮರಾದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯ ಯೋಧ ಸಮಾಧಿಗೆ ಪೂಜೆ ಸಲ್ಲಿಸಲಾಯಿತು. ಹುತಾತ್ಮ ಯೋಧ, ಗುರುಪತ್ನಿ, ಪೋಷಕರು, ಸಂಬಂಧಿಕರು ಹಾಗೂ ಸ್ನೇಹಿತರು ವೀರ ಯೋಧನ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪುತ್ರಿ ಐಶ್ವರ್ಯ, ಎಸ್ಎಂ ಕೃಷ್ಣ ಮೊಮ್ಮಗ ಅಮರ್ತ್ಯ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರೋ ಶೆಲ್ಟನ್ ಹೋಟೆಲ್ನಲ್ಲಿ ಅಮರ್ತ್ಯ ಐಶ್ವರ್ಯ ಮದುವೆ ಗ್ರ್ಯಾಂಡ್ ಆಗಿ ನಡೆದಿದೆ. ಡಿಕೆ ಮಗಳ ಮದುವೆಗೆ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬಂದಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸಚಿವರು, ಶಾಸಕರು, ಮಠಾಧೀಶರು, ಸ್ನೇಹಿತರು, ಉದ್ಯಮಿಗಳು, ನಟನಟಿಯರು ಆಗಮಿಸಿ ವಧುವರರಿಗೆ ಆಶೀರ್ವದಿಸಿದ್ದಾರೆ. ಫೆಬ್ರವರಿ 17ರಂದು ಅದ್ಧೂರಿ ಆರತಾಕ್ಷತೆ ಕಾರ್ಯಕ್ರಮ ನೆರವೇರಲಿದೆ. ಧ್ರುವಂತೆ ರಾಜಾವರುಡೋ ಧ್ರುವಂತೇ ವೋ ಬೃಹಸ್ಪತಿ ಮಾಂಗಲ್ಯ ಧಾರಣ ಮುಹೂರ್ತ ಮಸ್ತು ಸುಪ್ರತಿಷ್ಠಿತ ಮಸ್ತು ಸಂತ್ಯಾಸೀನ ವೈ ಪ್ರಭೋ ಮಯಾ ಹುತಾನ ಪೂಜಾರ್ಥಂ ಪ್ರತಿ ಗಾದರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿಣೀಂ ತಪ್ನ ಪುನಂತೋ ಯತ್ರ ಧೀರ ಮನಸ ವಾಚ ವಕ್ರತ ಅತ್ರಾಸಕ ಆಯಸ ಅದು ಅದು ಮೂವ್ ಆಗಿದ ತಕ್ಷಣ ನಿಮ್ಗೆ ಬಿಡ್ತೀವಿ, ರೆಡಿ ಇರಿ. ಇನ್ನು ಡಿಕೆ ಶಿವಕುಮಾರ್ ತನ್ನ ಮಗಳ ಮದುವೆಗೆ ಕನಕಪುರ ಮತದಾರರಿಗೆ ಭರ್ಜರಿ ಉಡುಗೊರೆ ಕೊಟ್ಟಿದ್ದಾರೆ. 2.5 ಲಕ್ಷ ಕನಕಪುರ ಮತದಾರರಲ್ಲಿ ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದಾರೆ. ಕ್ಷೇತ್ರದ ಪ್ರತಿ ಗ್ರಾಮದ ಮಹಿಳೆಯರಿಗೂ ಬನಾರಸ್ ಕಂಪನಿಯ ದುಬಾರಿ ಸೀರೆಗಳನ್ನೇ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಒಂದೊಂದು ಸೀರೆಗೆ ಏನಿಲ್ಲ ಅಂದ್ರೂ 3,500 ರಿಂದ 5,000 ರೂಪಾಯಿ ಬೆಲೆ ಬಾಳುತ್ತೆ. ಹಾಗೆಯೇ ಪುರುಷರಿಗೂ ಸಹ ದುಬಾರಿ ಬೆಲೆಯ ಪ್ಯಾಂಟ್ ಶರ್ಟ್ ಅನ್ನೇ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ದಿನವೇ ಸ್ಯಾಂಡಲ್ವುಡ್ ನ ಲವ್ ಮಾಕ್ಟೈಲ್ ಜೋಡಿಯ ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ತಮ್ಮ ಕನಸಿನಂತೆಯೇ ಕೃಷ್ಣ ಮಿಲನ ಅದ್ದೂರಿಯಾಗಿ ವಿವಾಹವಾಗಿದ್ದಾರೆ.
ಸಾದಹಳ್ಳಿ ಬಳಿ ಇರೋ ಚೇರ್ಮನ್ ಝೆಡ್ ಕ್ಲಬ್ ಅಂಡ್ ರೆಸಾರ್ಟ್ನ ಈಜುಕೊಳದ ಮಧ್ಯೆ ರೆಡಿ ಮಾಡಿದ ಕಲರ್ಫುಲ್ ವೇದಿಕೆಯಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಸಂಜೆ 6:30ಕ್ಕೆ ಆರತಾಕ್ಷತೆ ನಡೆಯಲಿದ್ದು ಕನ್ನಡ ಚಿತ್ರತಾರಿಯರು ಗಣ್ಯರು ನವಜೋಡಿಗೆ ಶುಭ ಹಾರೈಸಲಿದ್ದಾರೆ. ನಟ ಚಿರಂಜೀವಿ ಸರ್ಜಾ ನಟಿ ಮೇಘನಾ ಪುತ್ರನ ವಿಡಿಯೋ ರಿವೀಲ್ ಆಗಿದೆ. ಜೂನಿಯರ್ ಚಿರು ವಿಡಿಯೋವನ್ನ ಮೇಘನಾ ರಿವೀಲ್ ಮಾಡಿದ್ದಾರೆ. ಮಗು ಹುಟ್ಟಿದಾಗ ಫೋಟೋ ರಿವೀಲ್ ಮಾಡಿದ್ದ ಚಿರಂಜೀವಿ ಕುಟುಂಬ ಮತ್ತಾವತ್ತೂ ಮಗನ ಫೋಟೋವನ್ನಾಗಲಿ ವಿಡಿಯೋವನ್ನಾಗಲಿ ಜನರಿಗೆ ತೋರಿಸಿರಲಿಲ್ಲ. ಇದೀಗ ಚಿರಂಜೀವಿ ಪತ್ನಿ ಮೇಘನಾ ತಮ್ಮ ಮಗನನ್ನ ಪರಿಚಯಿಸಿದ್ದಾರೆ. ಮಗನ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫೆಬ್ರವರಿ 12ರಂದೇ ಸರ್ಪ್ರೈಸ್ ನೀಡೋದಾಗಿ ಮುನ್ಸೂಚನೆ ಕೊಟ್ಟಿದ್ದ ಮೇಘನಾ ಮಗನ ಧ್ವನಿಯನ್ನ ಕೇಳಿಸಿದ್ರು. ಈಗ ಮಗುವಿನ ವಿಡಿಯೋವನ್ನ ಪರಿಚಯಿಸಿದ್ದಾರೆ. I never left you and never will. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯೋ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸ್ಮಾಲ್ ಬ್ರೇಕ್ ಆದ್ಮೇಲೆ ಒಂದೊಂದೇ ನೋಡ್ತಾ ಹೋಗೋಣ. ರಾಯಚೂರು ನಗರಸಭೆ ಸದಸ್ಯೆಯೊಬ್ಬರ ಪತಿ ಗೂಂಡಾ ವರ್ತನೆ ತೋರಿದ್ದಾನೆ. ಜಮೀನು ವಿವಾದ ಹಿನ್ನೆಲೆ ಗುಂಪು ಕಟ್ಟಿಕೊಂಡು ಬಂದ ನಗರಸಭೆ ಸದಸ್ಯೆ ಜಿ ಅನಿತಾ ಪತಿ ಜಿ ತಿಮ್ಮಾರೆಡ್ಡಿ ಇಬ್ಬರಿಗೆ ಚಾಕು ಇರಿದಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡಿರೋ ರಘುರಾಮರೆಡ್ಡಿ ತಿಮ್ಮಾರೆಡ್ಡಿಯನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣ ಸಂಬಂಧ 5 ಜನರ ವಿರುದ್ಧ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಬ್ರಹ್ಮಪುರ ಠಾಣೆ ಪೊಲೀಸರು 5 ಅಂತಾರಾಜ್ಯ ಮೊಬೈಲ್ ಕಳ್ಳರನ್ನು ಬಂಧಿಸಿದ್ದಾರೆ. ಮಹಮ್ಮದ್ ತರ್ಬೇಜ್, ದಾವೂದ್ ಶೇಖ್, ಫರ್ಹಾನ್ ಶೇಖ್, ರಶೀದ್ ಅಹಮದ್, ರಾಜು ಪಾಂಡುರಂಗ ಅಂಬೇಕರ್ ಮತ್ತು ಜಾವೇದ್ ಖಾನ್ ಬಂಧಿತ ಆರೋಪಿಗಳು. ಕಳೆದ ಅಕ್ಟೋಬರ್ನಲ್ಲಿ ಮೊಬೈಲ್ ಮಾಸ್ಟರ್ ಶಾಪ್ಗೆ ನುಗ್ಗಿದ ಖದೀಮರು ಶಟರ್ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿದರು. 4 ತಿಂಗಳ ಬಳಿಕ ಖದೀಮರು ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದು ಬಂಧಿತರಿಂದ 18 ಮೊಬೈಲ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮುಂಬೈನಿಂದ ಬರ್ತಾ ಇದ್ದ ಖದೀಮರು ಕಲಬುರಗಿಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗ್ತಾ ಇದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಮಾಕಿನಹಳ್ಳಿ ಗ್ರಾಮದಲ್ಲಿ ರಾಗಿ ಬಣವೆಗೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಹೋಗಿದ್ದಾರೆ. ಹಳೆಯ ವೈಷಮ್ಯಕ್ಕೆ ರಾಗಿ ಬಣವೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದಾರಂತೆ. ಬೆಂಕಿಯ ಕೆನ್ನಾಲಿಗೆ ಎಲ್ಲೆಡೆ ವ್ಯಾಪಿಸಿದ್ದರಿಂದ ರಾಗಿ ಬಣವೆ ಸುಟ್ಟು ಕರಕಲಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಹೊತ್ತಿ ಉರಿದಿದೆ. ಚಂದ್ರಪ್ಪ ಬೂದಿಹಳ್ಳಿ ಮತ್ತು ನಿಂಗಪ್ಪ ಬೂದಿಹಳ್ಳಿ ಅನ್ನೋರ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಎಲ್ಲರೂ ಮನೆಯಿಂದ ಹೊರಗೆ ಓಡಿ ಬಂದಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದಾವಣಗೆರೆ ಜಿಲ್ಲೆಯ ಶಾಮನೂರಿನ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಟ ಧ್ರುವ ಸರ್ಜಾ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಹು ನಿರೀಕ್ಷಿತ ಪಗುರು ಸಿನಿಮಾ ಆಡಿಯೋ ರಿಲೀಸ್ ಹಿನ್ನೆಲೆ ದಾವಣಗೆರೆಗೆ ಆಗಮಿಸಿರೋ ಧ್ರುವ ಸರ್ಜಾ ಆಂಜನೇಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ನೆಚ್ಚಿನ ನಟ ಬಂದಿರೋ ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಭಿಮಾನಿಗಳು ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ರು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ.
ಕೊಳೆತ ಆಹಾರ ಕಿಟ್ ವಿತರಿಸಿದ್ದಾರೆ ಶಾಸಕರು ಅನ್ನೋ ಮಾತುಗಳು ಕೇಳಿಬಂದಿದೆ. ಶಾಸಕರು ವಿತರಿಸಿದ ಆಹಾರ ಕಿಟ್ನಲ್ಲಿ ಹುಳು ನುಸಿ ಪತ್ತೆಯಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮದರಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ಬಡವರಿಗೆ ವಿತರಿಸಲು ನೀಡಿದ್ದ ಫುಡ್ ಕಿಟ್ಗಳು ವಿತರಣೆಯಾಗದೇ ಉಳಿದಿತ್ತು. ನಿನ್ನೆ ಸ್ವತಃ ದೇವದುರ್ಗ ಶಾಸಕ ಶಿವನಗೌಡ ನಾಯಕರೇ ಫುಡ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಫುಡ್ ಕಿಟ್ಗಳಲ್ಲಿ ಹುಳು ನುಸಿ ಪತ್ತೆಯಾಗಿದ್ದು ಹಾಳಾದ ಪದಾರ್ಥಗಳನ್ನು ಕಂಡು ಜನರು ಶಾಸಕರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕಷ್ಟ ಬಂದಾಗ ಸಂಬಂಧಿಕರಿಗೋ ಅಥವಾ ತಮಗೆ ಗೊತ್ತಿರುವವರಿಗೋ ಪತ್ರ ಬರೆದು ನೋವು ಹೇಳ್ಕೊಳ್ಳೋದನ್ನ ನಾವು ನೋಡಿದ್ದೇವೆ. ಆದರೆ ಚಾಮರಾಜನಗರದಲ್ಲಿ ಭಕ್ತರು ದೇವರಿಗೆ ಪತ್ರ ಬರೆದಿದ್ದಾರೆ. ಕೆಲವರು ಕೌಟುಂಬಿಕ ಕಲಹದಿಂದ ಬೇಸತ್ತು ದೇವರಿಗೆ ಪತ್ರ ಬರೆದಿದ್ರೆ ಇನ್ನೊಬ್ಬರು ಮನೆ ಬಿಟ್ಟೋದ ಗಂಡ ವಾಪಸ್ ಬರುವಂತೆ ಮಾಡು, ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿ ಕೊಡು, ನಾನು ಹೇಳದಂತೆ ಕೇಳುವಂತೆ ಮಾಡು ಅಂತ ಪತ್ರದಲ್ಲಿ ಬೇಡಿಕೊಂಡಿದ್ದಾರೆ. ಹುಂಡಿ ಎಣಿಕೆ ವೇಳೆ ಸಿಕ್ಕ ಭಕ್ತೆಯ ಪತ್ರ ಸಖತ್ ವೈರಲ್ ಆಗಿದೆ. ಮಂಡ್ಯ ತಾಲೂಕಿನ ಮಾಚಳ್ಳಿ ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ರಾತ್ರಿ ಬೋನಿನಲ್ಲಿದ್ದ ನಾಯಿ ತಿನ್ನಲು ಬಂದು ಚಿರತೆ ಸರಿಯಾಗಿದೆ. ಯಾವಾಗ ಚಿರತೆ ಬೋನಿಗೆ ಬಿದ್ದಿದೆ ಅನ್ನೋ ಸುದ್ದಿ ಗೊತ್ತಾಯ್ತೋ ಚಿರತೆ ನೋಡೋದಕ್ಕೆ ಊರಿನ ಜನ ಮುಗಿಬಿದ್ದಿದ್ರು. ಕೆಲವು ದಿನಗಳಿಂದ ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದ್ದ ಚಿರತೆ ಊರಿನ ಜನರ ನಿದ್ದೆ ಕೆಡಿಸಿತ್ತು. ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಬೌಲರ್ಗಳು ಭರ್ಜರಿ ಪ್ರದರ್ಶನ ತೋರಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ 329 ರನ್ ಬಾರಿಸಿದ್ದ ಟೀಂ ಇಂಡಿಯಾ ಆಟಗಾರರು ಇಂಗ್ಲೆಂಡ್ ಪಡೆಯನ್ನ ಕೇವಲ 134 ರನ್ಗೆ ಕಟ್ಟಿಹಾಕಿದೆ. ಆರ್ ಅಶ್ವಿನ್ ಹಾಗೂ ಸಿರಾಜ್ ತಲಾ 4 ವಿಕೆಟ್ ಕಿತ್ತರೆ ಅಕ್ಷರ್ ಪಟೇಲ್ ಮೊದಲ ಟೆಸ್ಟ್ ಪಂದ್ಯದಲ್ಲೇ 3 ವಿಕೆಟ್ ಉದುರಿಸಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳನ್ನು ಕಾಡಿದ್ರು. ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಭಾರತ 1 ವಿಕೆಟ್ ಕಳ್ಕೊಂಡು ರೋಹಿತ್ ಶರ್ಮಾ ಪೂಜಾರ ಕಣದಲ್ಲಿದ್ದಾರೆ. ಭಾರತ ಹಾಗೂ ಶ್ರೀಲಂಕಾ ವಿದೇಶಾಂಗ ಸಂಬಂಧಗಳ ಬಗ್ಗೆ ಶ್ರೀಲಂಕಾ ವಿದೇಶಾಂಗ ಸಚಿವ ದಿನೇಶ್ ಗುಣವರ್ಧನೆ ನ್ಯೂಸ್ 18 ಜೊತೆ ಮಾತನಾಡಿದ್ದು ಭಾರತ ಹಾಗೂ ಶ್ರೀಲಂಕಾ ಸಂಬಂಧಗಳ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಭಾರತ ಶ್ರೀಲಂಕಾ ಸಂಬಂಧ ವಿಶಾಲವಾಗಿದೆ, ಇದು ಕೇವಲ ಒಂದು ಯೋಚನೆ ಮಾತ್ರವಲ್ಲ, ಅನೇಕ ಯೋಜನೆಗಳು, ವ್ಯಾಪಾರ, ಹೂಡಿಕೆ, ವಾಣಿಜ್ಯ, ಅಂತಾರಾಷ್ಟ್ರೀಯ ವ್ಯವಹಾರ, ಐತಿಹಾಸಿಕ ಒಪ್ಪಂದಗಳ ಜೊತೆಗೆ ದೀರ್ಘಕಾಲದ ಸಾಂಸ್ಕೃತಿಕ ಸಂಬಂಧಗಳನ್ನೂ ಹೊಂದಿದೆ ಅಂತ ಹೇಳಿದ್ದಾರೆ. As I mentioned before, bigger projects and bigger investments and cooperation with India will continue. Whether these organizations were being orchestrated, as you put it, by China, I don't think.